ರುದ್ರಾಕ್ಷಿ ಅಂದರೆ ರುದ್ರನ ಕಣ್ಣು ಎಂದರ್ಥ ಈಗಿನ ಕಾಲದಲ್ಲಿ ಕೆಲವರಿಗೆ ರುದ್ರಾಕ್ಷಿ ಧರಿಸೋದು ಒಂದು ಫ್ಯಾಷನ್ ಆಗಿಬಿಟ್ಟಿದೆ ಆದರೆ ಈ ರುದ್ರಾಕ್ಷಿಯ ಮಹತ್ವ ಧರಿಸುವ ರೀತಿ ಎಲ್ಲ ತಿಳಿಯದೆ ರುದ್ರಾಕ್ಷಿಯನ್ನು ಧರಿಸುವುದು ತಪ್ಪು ಹಾಗಾದರೆ ಬನ್ನಿ ರುದ್ರಾಕ್ಷಿ ಹುಟ್ಟಿದ್ದಾದ್ರೂ ಹೇಗೆ ಇದರ ಮಹತ್ವವೇನು ಅನ್ನೋದನ್ನು ತಿಳಿಯೋಣ ಶಿವ ಲೋಕ ಕಲ್ಯಾಣಕ್ಕಾಗಿ ಸಹಸ್ರಾರು ವರ್ಷಗಳ ಕಾಲ ತಪಸ್ಸು ಮಾಡಿದನಂತೆ ಈ ತಪಸ್ಸಿನ ಬಳಿಕ ಆತ ಕಣ್ಣು ತೆರೆದಾಗ ಆತನ ಕಣ್ಣಿನಿಂದ ಧಾರಾಕಾರವಾಗಿ ನೀರು ಸುರಿದು ಅದು ಭೂಮಿಯ ತನಕ ತಲುಪಿತಂತೆ ಶಿವನ ಕಣ್ಣೀರು ಭೂಮಿಗೆ ತಾಕಿ ಹುಟ್ಟಿದ ಮರವೇ ರುದ್ರಾಕ್ಷಿ ಮರ ಈ ಮರದಲ್ಲಿ ಹುಟ್ಟುವ ಕಾಯಿಯೇ ರುದ್ರಾಕ್ಷಿ ಇಷ್ಟೇ ಅಲ್ಲದೆ ಭೂಮಿ ಮೇಲೆ ಮೊದಲು ಬೆಳೆದ ಗಿಡ ರುದ್ರಾಕ್ಷಿ ಗಿಡ ಎನ್ನಲಾಗಿದೆ ಇನ್ನು ರುದ್ರಾಕ್ಷಿಯಲ್ಲಿ ಇಪ್ಪತ್ತೊಂದು ವಿಧಗಳಿದೆ ಏಕಮುಖಿ ದ್ವಿಮುಖಿ ತ್ರಿಮುಖಿ ಚತುರ್ಮುಖಿ ಪಂಚಮುಖಿ ಹೀಗೆ ಇಪ್ಪತ್ತೊಂದು ಮುಖದ ರುದ್ರಾಕ್ಷಿ ಇದೆ ಒಂದೊಂದು ಮುಖದ ರುದ್ರಾಕ್ಷಿಗೆ ಒಂದೊಂದು ರೀತಿಯ ಶಕ್ತಿ ಇದೆ ಇನ್ನು ರುದ್ರಾಕ್ಷಿಯನ್ನ ಕೊಂಡುಕೊಳ್ಳುವಾಗ ಸಾವಧಾನವಾಗಿರಬೇಕು ಯಾಕಂದ್ರೆ ನಕಲಿ ರುದ್ರಾಕ್ಷಿಯನ್ನ ಕೂಡ ಮಾರಾಟ ಮಾಡಲಾಗುತ್ತದೆ ನಕಲಿ ರುದ್ರಾಕ್ಷಿ ಧರಿಸಿದರೆ ಅಥವಾ ಮನೆಯಲ್ಲಿಟ್ಟುಕೊಂಡರೆ ಯಾವುದೇ ಪ್ರಯೋಜನವಿಲ್ಲ ಹಾಗಾಗಿ ನಿಜವಾದ ರುದ್ರಾಕ್ಷಿ ಸಿಗುವ ಜಾಗಕ್ಕೆ ಹೋಗಿ ಅದನ್ನ ಕೊಂಡುಕೊಳ್ಳುವುದು ಉತ್ತಮ ರುದ್ರಾಕ್ಷಿಯನ್ನ ಯಾರು ಬೇಕಾದರೂ ಧರಿಸಬಹುದು ಎಂದು ಹೇಳಲಾಗಿದೆ ಆದರೆ ರುದ್ರಾಕ್ಷಿ ಧರಿಸಿದ ವೇಳೆ ಮಡಿ ಮೇಲಿಗೆಯನ್ನ ಆಚರಿಸಬೇಕಾಗುತ್ತದೆ ಹೆಣ್ಣು ಮಕ್ಕಳು ಮುಟ್ಟಾದ ವೇಳೆ ರುದ್ರಾಕ್ಷಿಯನ್ನ ಧರಿಸಬಾರದು ಗಂಡು ಮಕ್ಕಳು ರುದ್ರಾಕ್ಷಿ ಧರಿಸಿದ ವೇಳೆ ಮುಟ್ಟಾದ ಹೆಣ್ಣು ಮಕ್ಕಳನ್ನ ಮುಟ್ಟಬಾರದು ಎಂಬ ನಿಯಮವಿದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸ್ ಅಗೇನ್ ಕರ್ನಾಟಕ ಟಿ ವಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ